ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎಸ್ ಕೆ ಪಿ ಎಸ್ ಸಿ ಮತ್ತು ಎಸ್ ಎಫ್ ಡಿ ಎ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ನಾನು ಐ ಎ ಎಸ್ ಪರೀಕ್ಷೆಯಲ್ಲಿ ಕೇಳದಂತಹ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮೊದಲು ನಾನು ಪ್ರಶ್ನೆಯನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೇಳ್ತೀನಿ ಸೊ ಅದಕ್ಕೆ ಉತ್ತರವನ್ನು ನೀವು ಗೆಸ್ ಮಾಡಿ ನಂತರ ನಾನು ಉತ್ತರ ಜೊತೆಗೆ ವಿವರಣೆಯನ್ನು ಕೊಡ್ತೀನಿ ಮೊದಲ ಪ್ರಶ್ನೆ ಇಂಗ್ಲೀಷ್ನಲ್ಲಿ ನೋಡೋಣ

ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಈ ಕೆಳಗಿನ ಯಾವ ಅವಲೋಕನಗಳು ನಿಜವಲ್ಲ ಅಥವಾ ಯಾವ ಹೇಳಿಕೆ ಸರಿಯಲ್ಲ ಅಂತ ಇದೆ ಆಪ್ಷನ್ ಎ ಇದು ಅಹಿಂಸಾತ್ಮಕ ಚಳವಳಿಯಾಗಿತ್ತು ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿಯವರು ಇದರ ನೇತೃತ್ವ ವಹಿಸಿದ್ದರು ಆಪ್ಷನ್ ಸಿ ಇದು ಸ್ವಯಂ ಪ್ರೇರಿತ ಚಳುವಳಿ ಆಪ್ಷನ್ ಡಿ ಇದು ಸಾಮಾನ್ಯವಾಗಿ ಕಾರ್ಮಿಕ ವರ್ಗವನ್ನು ಆಕರ್ಷಿಸಲಿಲ್ಲ ಉತ್ತರವನ್ನು ಎಷ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಹೋಗೋದಕ್ಕೂ ಮೊದಲು ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಕ್ವಿಟ್ ಇಂಡಿಯಾ ಚಳುವಳಿ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಗಾಂಧೀಜಿಯವರು ಈ ಒಂದು ಚಳುವಳಿಯನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳ್ಬೋದು ಇದನ್ನು ಆಗಸ್ಟ್ ಕ್ರಾಂತಿ ಅಥವಾ ಆಗಸ್ಟ್ ಚಳುವಳಿ ಅಂತಲೂ ಕರೀತಾರೆ ಮುಂಬೈ ಒಂದು ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಡು ಆರ್ ಡೈ ಅನ್ನುವಂತಹ ಒಂದು ಘೋಷಣೆಯನ್ನು ಕೊಡ್ತಾರೆ ಸೊ ಈ ಘೋಷಣೆ ಕೊಟ್ಟ ನಂತರ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಗಾಂಧೀಜಿಯವರನ್ನು ಒಳಗೊಂಡಂತೆ ಎಲ್ಲರನ್ನು ಸಹ ಬಂಧಿಸ್ತಾರೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇದು ಕ್ವಿಟ್ ಇಂಡಿಯಾ ಚಳುವಳಿ ಇದರಲ್ಲಿ ನಾವು ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಟ್ ವಾಸ್ ಲೆಡ್ ಬೈ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಇದರ ನೇತೃತ್ವ ವಹಿಸಿದ್ದರು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಅಂದರೆ ಮಹಾತ್ಮ ಗಾಂಧೀಜಿಯವರು ಈ ಒಂದು ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಆದರೆ ಇದರ ನೇತೃತ್ವವನ್ನು ವಹಿಸೋದಿಲ್ಲ ಕಾರಣ ಇಷ್ಟೇ ಈ ನೇತೃತ್ವ ವಹಿಸುವ ಒಳಗೆ ಅವರು ಹೇಳಿದಂಥ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಲ್ಲ ಕಾಂಗ್ರೆಸ್ ನಾಯಕರು ಮತ್ತು ಗಾಂಧೀಜಿಯವರನ್ನು ಬಂಧಿಸ್ಕೊಡ್ತಾರೆ ಆದ ಕಾರಣ ಈ ಒಂದು ಮೂಮೆಂಟ್ ಚಳುವಳಿಯ ಒಂದು ನೇತೃತ್ವವನ್ನು ಯಾರೂ ವಹಿಸೋದಿಲ್ಲ ಸೊ ಅಲ್ಲಿರುವಂತಹ ಸ್ಥಳೀಯ ನಾಯಕರೇ ಸೊ ಅವ್ರಿಗೆ ಇಷ್ಟ ಬಂದ ರೀತಿ ಈ ಒಂದು ಚಳುವಳಿಯನ್ನು ಅಥವಾ ಈ ಒಂದು ಚಳುವಳಿಯ ನಾಯಕತ್ವವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಅದರಿಂದ ಗಾಂಧೀಜಿಯವರು ಇದರ ನೇತೃತ್ವವನ್ನು ವಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಾರಣ ಅವರನ್ನು ಬಂದಿಸಿರ್ತಾರೆ ಅದೇ ರೀತಿ ಇದು ಅಹಿಂಸಾತ್ಮಕ ಚಳವಳಿ ಆಗಿದ್ದು ನಾನ್ ವೈಲೆಂಟ್ ಮೂಮೆಂಟ್ ಅದು ಸಹ ಸರಿಯಾದ ಉತ್ತರ ಇದು ಸ್ವಯಂ ಪ್ರೇರಿತ ಚಳುವಳಿ ಸೊ ಯಾವುದೇ ನಾಯಕರಿಲ್ದಿದ್ದಾಗ ಸೊ ಅಲ್ಲಿರುವಂತಹ ಜನರೇ ಸ್ವಯಂ ಪ್ರೇರಿತವಾಗಿ ಈ ಒಂದು ಚಳವಳಿಯನ್ನು ಮುನ್ನಡೆಸ್ತಾರೆ ಆಪ್ಷನ್ ಸಿ ಸಹ ಸರಿ ಇದು ಸಾಮಾನ್ಯವಾಗಿ ಕಾರ್ಮಿಕ ವರ್ಗವನ್ನು ಆಕರ್ಷಿಸಲಿಲ್ಲ ಸೊ ಇದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಇಂಗ್ಲೀಷ್ನಲ್ಲಿ ಮೊದಲಿಗೆ ನೋಡೋಣ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ characterizes or characterize the people of indus civilization. Oops. statement 1. they possessed great palaces and temples. statement 2. they worshipped both male and female deities. statement 3. they employed arch-drawn chariot in warfare. select the correct statement or statements using the codes given below. So, ಇದೇ ಇದೇ ಪ್ರಶ್ನೆಯನ್ನ ಕನ್ನಡದಲ್ಲಿ ನೋಡೋಣ ಸಿಂಧು ನಾಗರಿಕತೆ ಜನರ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಹೇಳಿಕೆ ಒಂದು ಅವರು ದೊಡ್ಡ ಅರಮನೆಗಳು ಮತ್ತು ದೇವಾಲಯಗಳನ್ನು ಹೊಂದಿದ್ದರು ಹೇಳಿಕೆ ಎರಡು ಅವರು ಗಂಡು ಮತ್ತು ಹೆಣ್ಣು ದೇವತೆಗಳನ್ನು ಪೂಜಿಸಿದರು ಹೇಳಿಕೆ ಮೂರು ಅವರು ಯುದ್ಧದಲ್ಲಿ ಕುದುರೆ ಎಳೆಯುವ ರಥಗಳನ್ನು ಬಳಸುತ್ತಿದ್ದರು ಈ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ಆಪ್ಷನ್ ಏ ಇದೆ ಒಂದು ಮತ್ತು ಎರಡು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಮೂರು ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಂತ ಇದೆ ಸೊ ನೀವು ಇದಕ್ಕೆ ಫಾಸ್ ಮಾಡಿಕೊಂಡು ಆನ್ಸರ್ ಮೊದಲು ಗೆಸ್ ಮಾಡಿ ನಂತರ ಸರಿಯಾದ ಉತ್ತರ ನೀವು ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಅವರು ಗಂಡು ಮತ್ತು ಹೆಣ್ಣು ದೇವತೆಗಳನ್ನು ಪೂಜಿಸಿದರು ದಿ ವರ್ಷಿಪ್ಡ್ ಬೋತ್ ಮೇಲ್ ಅಂಡ್ ಫೀಮೇಲ್ ಡೈಟೀಸ್ ಸೊ ಹೇಗೆ ಅಂತ ನೋಡೋಣ ಆಪ್ಷನ್ ನೋಡೋಣ ಅವರು ದೊಡ್ಡ ಅರಮನೆ ಮತ್ತು ದೇವಾಲಯಗಳನ್ನು ಹೊಂದಿದ್ದರು ಅಂತ ಇದೆ ಸೊ ಇದು ತಪ್ಪು ಸೊ ಯಾವುದೇ ಕುರುಹುಗಳು ನಮಗೆ ದೊರೆತಿಲ್ಲ ಅವರು ಗಂಡು ಮತ್ತು ಹೆಣ್ಣು ದೇವತೆಗಳನ್ನು ಪೂಜಿಸ್ರು ಇದು ಸರಿಯಾಗಿದೆ ಸೊ ಗಂಡು ದೇವರಾದಂತಹ ಪಶುಪತಿ ಸೊ ಮೇಲ್ ಡೈಟಿ ಅಂತ ಹೇಳಿದ ಪಶುಪತಿ ಅಂತ ಹೇಳ್ಬೋದು ಅದೇ ರೀತಿ ಫೀಮೇಲ್ ಡೈಟಿ ಬಂದರೆ ಮದರ್ ಗಾಡೆಸ್ ಅಥವಾ ಮಾತೃದೇವತೆಯನ್ನು ಇವರು ಪೂಜೆ ಮಾಡ್ತಾ ಅವರು ಯುದ್ಧದಲ್ಲಿ ಕುದುರೆ ಎಳೆಯುವ ರಥಗಳನ್ನು ಬಳಸುತ್ತಿದ್ದರು ಅವರು ಚಾರಿಯಟ್ ಬಗ್ಗೆ ಆರ್ಸ್ರ ಆರ್ಸ್ ಇರುವಂತಹ ಚಾರಿಯಟ್ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಕಲ್ಪನೆ ಇರಲಿಲ್ಲ ಅಥವಾ ಅದರ ಬಗ್ಗೆ ಮಾ ಗೊತ್ತಿರಲಿಲ್ಲ ಅನ್ನೋದು ಇಲ್ಲಿ ನಾವು ತಿಳ್ಕೋಬೋದು ಸೊ ಆದ ಕಾರಣ ಇಲ್ಲಿ ಆಪ್ಷನ್ ಟು ಸರಿಯಾದ ಉತ್ತರ ತರ್ಡ್ ಕ್ವಶನ್ಗೆ ಹೋಗೋಣ ದ ಧರ್ಮ ಅಂಡ್ ರಿತಾ ಡಿಫಿಕ್ಟೆ ಸೆಂಟ್ರಲ್ ಐಡಿಯಾ ಆಫ್ ಏನ್ಷಿಯಂಟ್ ವೇದಿಕ್ ಸಿವಿಲೈಸೇಷನ್ ಆಫ್ ಇಂಡಿಯಾ ಇನ್ ದಿಸ್ ಕಾಂಟೆಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟೂ ತೌಸಂಡ್ ಲೆವೆನ್ ಎರಡು ಸಾವಿರದ ಹನ್ನೊಂದಲ್ಲಿ ಕೇಳಿದಂಥ ಪ್ರಶ್ನೆ ಸೊ ಸ್ಟೇಟ್ಮೆಂಟ್ಸನ್ನು ನೋಡಿ ಸ್ಟೇಟ್ಮೆಂಟ್ ಒನ್ ಧರ್ಮ ವಾಸ್ ಎ ಕನ್ಸೆಪ್ಷನ್ ಆಫ್ ಆಬ್ಲಿಗೇಷನ್ಸ್ ಅಂಡ್ ಆಫ್ ದಿ ಡಿಸ್ಚಾರ್ಜ್ ಆಫ್ ಒನ್ಸ್ ಡ್ಯೂಟೀಸ್ ಟು ಒನ್ ಸೆಲ್ಫ್ ಟು ಅದರ್ಸ್ ಸ್ಟೇಟ್ಮೆಂಟ್ ಟು ರಿತಾ ವಾಸ್ ಫಂಡಮೆಂಟಲ್ ಮಾರಲ್ ಲಾ ಗವರ್ನಿಂಗ್ ದ ಫಂಕ್ಷನಿಂಗ್ ಆಫ್ ಯೂನಿವರ್ಸ್ ಅಂಡ್ ಆಲ್ ಇಟ್ಸ್ ಕಂಟೈನ್ ಸೊ ಇದರಲ್ಲಿ ಯಾವ ಒಂದು ಹೇಳಿಕೆ ಕರೆಕ್ಟ್ ಆಗಿದೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನ ನೀವು ಗೆಸ್ ಮಾಡಬೇಕು ಇದನ್ನೇ ಕನ್ನಡದಲ್ಲಿ ನೋಡೋಣ ಧರ್ಮ ಮತ್ತು ರಿತ ಭಾರತದ ಪ್ರಾಚೀನ ವೈದಿಕ ನಾಗರಿಕತೆಯ ಕೇಂದ್ರ ಕಲ್ಪನೆಯನ್ನು ಚಿತ್ರಿಸುತ್ತದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಧರ್ಮವು ಕಟ್ಟುಪಾಡುಗಳ ಪರಿಕಲ್ಪನೆ ಮತ್ತು ಒಬ್ಬರಿಗೆ ಮತ್ತು ಇತರರಿಗೆ ಒಬ್ಬರ ಕರ್ತವ್ಯವನ್ನು ಪೂರೈಸುವ ಪರಿಕಲ್ಪನೆಯಾಗಿದೆ ಹೇಳಿಕೆ ಎರಡು ರಿತ ಎಂಬುದು ಬ್ರಹ್ಮಾಂಡದ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುವ ಮೂಲಭೂತ ನೈತಿಕ ಕಾನೂನು ಮತ್ತು ಅದರಲ್ಲಿರುವ ಎಲ್ಲವೂ ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಅಲ್ಲ ಸೊ ಫಾಸ್ ಮಾಡಿ ಆನ್ಸರನ್ನು ಗೆಸ್ ಮಾಡಿ ಸೊ ಅದಕ್ಕೆ ಸರಿಯಾದ ಉತ್ತರ ಎರಡು ಹೇಳಿಕೆ ಸರಿ ಸೊ ಬೋತ್ ಒನ್ ಆ್ಯಂಡ್ ಟೂ ಆರ್ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಇಂಗ್ಲೀಷನ್ನು ನೋಡಿ ದ ರಿಲಿಜಿಯನ್ ಆಫ್ ಅರ್ಲಿ ವೇದಿಕ್ ಆರ್ಯನ್ಸ್ ವಾಸ್ ಪ್ರೈಮರ್ಲಿ ಆಫ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಪ್ರಶ್ನೆ ಎ ಭಕ್ತಿ ಬಿ ಇಮೇಜ್ ವರ್ಷಿಪ್ ಅಂಡ್ ಎಗ್ನಸ್ ಸಿ ವರ್ಷಿಫ್ ಆಫ್ ನೇಚರ್ ಆ್ಯಂಡ್ ಎಗ್ನಸ್ ಆಪ್ಷನ್ ಡಿ ವರ್ಷಿಪ್ ಆಫ್ ನೇಚರ್ ಅಂಡ್ ಭಕ್ತಿ ಕನ್ನಡ ವರ್ಷ ನೋಡೋಣ ಆರಂಭಿಕ ವೈದ್ಯಕ್ ವೈದಿಕ ಆರ್ಯರ ಧರ್ಮವು ಮುಖ್ಯವಾಗಿ ಕೂಡಿರುವುದು ಭಕ್ತಿ ಆಪ್ಷನ್ ಬಿ ಚಿತ್ರ ಪೂಜೆ ಮತ್ತು ಯಜ್ಞಗಳು ಆಪ್ಷನ್ ಸಿ ಪ್ರಕೃತಿ ಮತ್ತು ಯಜ್ಞಗಳ ಆರಾಧನೆ ಆಪ್ಷನ್ ಡಿ ಪ್ರಕೃತಿಯ ಆರಾಧನೆ ಮತ್ತು ಭಕ್ತಿ ಸೊ ಫಾಸ್ ಮಾಡಿ ಆನ್ಸರನ್ನು ಗೆಸ್ ಮಾಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಷಿಫ್ ನೇಚರ್ ಆ್ಯಂಡ್ ಯಜ್ಞಾಸ್ ಪ್ರಕೃತಿ ಮತ್ತು ಯಜ್ಞಗಳ ಆರಾಧನೆ ಸೊ ಇಲ್ಲಿ ನಾವು ಅರ್ಲಿ ವೇದಿಕ್ ಪಿರಿಯಡ್ ನೋಡಿದ್ರೆ ಆರಂಭಿಕ ವೈದಿಕ ಒಂದು ಹಾರ್ಯರ ಧರ್ಮವು ಪ್ರಕೃತಿ ಮತ್ತು ಯಜ್ಞಗಳ ಆರಾಧನೆಯನ್ನು ಮಾಡ್ತಾ ಇತ್ತು ना नेक्स्ट क्वेश्चन विच वन ऑफ द फॉलोइंग पेर्स डज नॉट फॉर्म डज नॉट फॉर्म पार्ट ऑफ द सिख सिस्टम ऑफ इंडियन फिलसोफी 2014 क्वेश्चन विच वन ऑफ द फॉलो पेर्स डज नॉट फॉर्म पार्ट ऑफ द सिस्टम ऑफ इंडियन फिलासोफी मीमांस एंड वेदांत न्याय एंड वैशेकिक लोकायत अंड कपालिक सांख्य अंड योग कर्शन नोड़ ಈ ಕೆಳಗಿನ ಯಾವ ಜೋಡಿ ಭಾರತೀಯ ತತ್ವಶಾಸ್ತ್ರದ ಆರು ವ್ಯವಸ್ಥೆಗಳಲ್ಲಿ ಭಾಗವಾಗಿರುವುದಿಲ್ಲ ಮೀಮಾಂಸಾ ಮತ್ತು ವೇದಾಂತ ನ್ಯಾಯ ಮತ್ತು ವೈಶೇಷಿಕ ಲೋಕಾಯತ ಮತ್ತು ಕಪಾಲಿಕ ಸಾಂಖ್ಯ ಮತ್ತು ಯೋಗ ಪಾಸ್ ಮಾಡಿ ಆನ್ಸರ್ನಾಗಿಸ್ ಮಾಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಲೋಕಾಯತ ಮತ್ತು ಕಪಾಲಿಕ ನಾವು ಫಿಲಾಸಫಿ ಅಥವಾ ತತ್ವಶಾಸ್ತ್ರ ನೋಡೋದಾದರೆ ಭಾರತದ ಒಂದು ತತ್ವಶಾಸ್ತ್ರದಲ್ಲಿ ಆರು ತತ್ವಶಾಸ್ತ್ರಗಳನ್ನು ನೋಡ್ತೀವಿ ಯಾವುದು ಅಂತ ಹೇಳಿದ್ರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸ ಮತ್ತು ವೇದಾಂತ ಯಾವ್ದಾವುದು ಮತ್ತೆ ಹೇಳ್ತೀನಿ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸ ಅಂಡ್ ವೇದಾಂತ ಮುಂದಿನ ಪ್ರಶ್ನೆ ನೋಡೋಣ ದ ನ್ಯಾಷನಲ್ ಮೋಟೋ ಆಫ್ ಇಂಡಿಯಾ ಸತ್ಯಮೇವ ಜಯತೆ ಇನ್ಸ್ಕ್ರೈಬ್ಡ್ ಬಿಲೋ ದಿ ಎಂಬ್ಲಮ್ ಆಫ್ ಇಂಡಿಯಾ ಇಸ್ ಟೇಕನ್ ಫ್ರಮ್ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಕಥಾ ಉಪನಿಷತ್ ಚಂದೋಗ್ಯ ಉಪನಿಷತ್ ಐತ್ರೇಯ ಉಪನಿಷತ್ ಮುಂಡಕ ಉಪನಿಷತ್ ಕನ್ನಡ ವರ್ಷನ್ ನೋಡಿ ಭಾರತದ ಲಾಂಛನದ ಕೆಳಗೆ ಕೆತ್ತಲಾದ ಸತ್ಯಮೇವ ಜಯತೆ ಯಾವ ಒಂದು ಉಪನಿಷತ್ತಿಂದ ಆಯ್ಕೆ ಮಾಡಲಾಗಿದೆ ಅಂತಿದೆ ಕಥಾ ಉಪನಿಷತ್ ಚಂದೋಗ ಉಪನಿಷತ್ ಐತರೇಯ ಉಪನಿಷತ್ ಮುಂಡಕ ಉಪನಿಷತ್ ಸೊ ಪಾಸ್ ಮಾಡಿ ಆನ್ಸರ್ ಅನ್ನ ಗೇಸ್ ಮಾಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಮುಂಡಕ ಉಪನಿಷತ್ ಈ ಭಾರತದ ಒಂದು ರಾಷ್ಟ್ರೀಯ ಲಾಂಛನವಾದಂತಹ ಅಶೋಕ ಸ್ತಂಭ ಸೊ ನಾಲ್ಕು ತಲೆಯುಳ್ಳ ಸಿಂಹದ ಒಂದು ಲಾಂಛನವನ್ನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಳವಡಿಸ್ಕೊಳ್ತೀವಿ ಸೊ ಈ ಈ ಒಂದು ಅಶೋಕ ಸ್ತಂಭ ಸಾರನಾಥದಲ್ಲಿ ನಾವು ಕಾಣಬಹುದು ಸೊ ಇದನ್ನ ಮುಂಡಕ ಉಪ ಉಪನಿಷತ್ತಿಂದ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ವಾಕ್ಯವನ್ನ ಅದರ ಕೆಳಗೆ ಕೆತ್ತಲಾಗಿದೆ मुद प्रश्ने नेशनल क्योंडर बेस्ड आका टू विच वन फॉलोइंग द ऑफ ग्रेगोरियन कैलेंडर इन नार्मल इयर आफ् थ्री सिक्टी डेज टू थोटी क्वेश्चन ए ट्वेंटी सेकेंड मार्च आर ट्वेंटी फर्स्ट मार्च फिफ्टींत मे और मे थर्टी फस्ट मार्च आर् थर्टी एवं फस्ट एप्रिल्वेंटी एप्रिल ಕನ್ನಡ ವರ್ಷನ್ ಶಕಯುಗವನ್ನು ಆಧರಿಸಿದ ರಾಷ್ಟ್ರೀಯ ಕ್ಯಾಲೆಂಡರ್ನ ಚೈತ್ರ ಒಂದು ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಕೆಳಗಿನ ಯಾವ ದಿನಾಂಕಗಳಿಗೆ ಅನುರೂಪವಾಗಿದೆ ಅಂದರೆ ಚೈತ್ರ ಒಂದು ಅಥವಾ ಚೈತ್ರ ಮಾಸ ಒಂದನೇ ತಾರೀಕು ಸಾಮಾನ್ಯ ವರ್ಷದ ಯಾವ ದಿನಕ್ಕೆ ಸಮವಾಗಿದೆ ಅಂತ ಪ್ರಶ್ನೆ ಇದೆ ಇಪ್ಪತ್ತೆರಡು ಮಾರ್ಚ್ ಅಥವಾ ಮಾರ್ಚ್ ಇಪ್ಪತ್ತ ಒಂದು ಹದಿನೈದು ಮೇ ಅಥವಾ ಹದಿನಾರು ಮೇ ಮಾರ್ಚ್ ಮೂವತ್ತೊಂದು ಅಥವಾ ಮಾರ್ಚ್ ಮೂವತ್ತು ಇಪ್ಪತ್ತೊಂದು ಏಪ್ರಿಲ್ ಅಥವಾ ಇಪ್ಪತ್ತು ಏಪ್ರಿಲ್ ಸೊ ಪಾಸ್ ಮಾಡಿ ಆನ್ಸರನ್ನು ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡು ಮಾರ್ಚ್ ಅಥವಾ ಇಪ್ಪತ್ತ ಒಂದು ಮಾರ್ಚ್ ಶಕವರ್ಷ ಬಂದಾಗ ಕ್ರಿಸ್ತಶಕ ಕ್ರಿಸ್ತಶಕ ಕ್ರಿಸ್ತ ಶಕ ಎಪ್ಪತ್ತ ಎಂಟನ ನಾವು ಶಕವರ್ಷ ಅಥವಾ ಶಕ ಇಯರ್ ಅಂತ ಕರಿತೀವಿ ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಆಡಳಿತ ಅವಧಿ ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ಸಾವಿರದ ಒಂಬೈನೂರ ನಲವತ್ತ ಒಂದು ವರ್ಷ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಎಪ್ಪತ್ತೆಂಟು ವರ್ಷವನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ದ ಜೈನ್ ಫಿಲಾ ಫಿಲಾಸಫಿ ವರ್ಡ್ಸ್ ದಟ್ ದ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಅಂಡ್ ಮೇಂಟೈನ್ಡ್ ಬೈ ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಯೂನಿವರ್ಸಲ್ಲ ಯೂನಿವರ್ಸಲ್ ಟ್ರೂತ್ ಯೂನಿವರ್ಸಲ್ ಫೇತ್ ಯೂನಿವರ್ಸಲ್ ಸೋಲ್ ಕನ್ನಡ ವರ್ಷನ್ ಜೈನ್ ತತ್ವಶಾಸ್ತ್ರದ ಪ್ರಕಾರ ಯಾವುದು ಜಗತ್ತನ್ನು ರಚಿಸಿದೆ ಮತ್ತು ನಿರ್ವಹಿಸುತ್ತದೆ ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಆಪ್ಷನ್ ಎ ಸಾರ್ವತ್ರಿಕ ಕಾನೂನು ಆಪ್ಷನ್ ಬಿ ಸಾರ್ವತ್ರಿಕ ಸತ್ಯ ಸಿ ಸಾರ್ವತ್ರಿಕ ನಂಬಿಕೆ ಡಿ ಯೂನಿವರ್ಸಲ್ ಸೋಲ್ ಅಂತ ಇದೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಸಾರ್ವತ್ರಿಕ ಕಾನೂನು ಯೂನಿವರ್ಸಲ್ ಲಾ ಮುಂದಿನ ಪ್ರಶ್ನೆ With reference to the history of ancient India, which of the following was or were common to both Buddhism and Jainism? Statement one, avoidance of extremities, avoidance of extremities of finance and enjoyment. Statement two, indifference to authority of Vedas. Statement three, denial of efficiency of ritual. Select the ಕರೆಕ್ಟ್ ಆನ್ಸರ್ ಡ್ಯೂರಿಂಗ್ ಯೂಸಿಂಗ್ ದಿ ಕೋರ್ಟ್ಸ್ ಗಿವೆನ್ ಡಿಲೋ ಕನ್ನಡ ವರ್ಷ ನೋಡೋಣ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡಕ್ಕೂ ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯವಾಗಿದೆ ಹೇಳಿಕೆ ಒಂದು ಅತಿಯಾದ ತಪಸ್ಸು ಮತ್ತು ಸಂತೋಷವನ್ನು ತಪ್ಪಿಸುವುದು ಹೇಳಿಕೆ ಎರಡು ವೇದಗಳ ಅಧಿಕಾರದ ಬಗ್ಗೆ ಅಸಡ್ಡೆ ಹೇಳಿಕೆ ಮೂರು ಆಚರಣೆಗಳ ಅಥವಾ ಸಂಪ್ರದಾಯ ಪರಿಣಾಮ ಪರಿಣಾಮಕಾರಿಕತ್ವವನ್ನು ನಿರಾಕರಿಸುವುದು ಇದಕ್ಕೆ ಸರಿಯಾದ ಒಂದು ಉತ್ತರವನ್ನು ಗೆಸ್ ಮಾಡಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡಕ್ಕೂ ಸಾಮಾನ್ಯವಾಗಿರುವಂಥದ್ದು ಸರಿಯಾದ ಉತ್ತರ ನೋಡೋಣ ಎರಡು ಮತ್ತು ಮೂರು ಅಂದರೆ ಜೈನ ಮತ್ತು ಬೌದ್ಧ ಧರ್ಮ ಎರಡಕ್ಕೂ ಸಾಮಾನ್ಯವಾಗಿರುವಂಥ ವೇದಗಳ ಅಧಿಕಾರದ ಬಗ್ಗೆ ಅಸಡ್ಡೆ ಮತ್ತು ಸಂಪ್ರದಾಯ ಅಥವಾ ಆಚರಣೆಗಳ ಬಗ್ಗೆ ಅಥವಾ ಆಚರಣೆಗಳನ್ನು ನಿರಾಕರಿಸುವುದು ಸೊ ಇಲ್ಲಿ ಅತಿಯಾದ ತಪಸ್ಸು ಮತ್ತು ಸಂತೋಷವನ್ನು ತಪ್ಪಿಸುವುದು ಅಂತ ಇದೆ ಸೊ ಜೈನ ಧರ್ಮ ನೋಡಿದ್ರೆ ಅತಿಯಾದ ಒಂದು ತಪಸ್ಸನ್ನ ಮಾಡಬೇಕು ಅಂತ ಹೇಳುತ್ತೆ ಆದರೆ ಬೌದ್ಧ ಧರ್ಮ ತಪಸ್ಸನ್ನ ಮಾಡಬೇಕು ಅದರ ಅತಿಯಾದ ತಪಸ್ಸು ಬಗ್ಗೆ ಎಲ್ಲೂ ಹೇಳಲ್ಲ ಅದೇ ರೀತಿ ಸಂತೋಷವನ್ನು ತಪ್ಪಿಸು ಅಂತ ಹೇಳಲ್ಲ ಅದ್ರ ಬದಲಾಗಿ ಮಿಡಲ್ ಪಾತ್ ಅಂತ ಹೇಳುತ್ತೆ ಮಧ್ಯಮ ಮಾರ್ಗವನ್ನು ಅನುಸರಿಸೋದಕ್ಕೆ ಹೇಳುವಂಥದ್ದು ಅದರಿಂದ ಹೇಳಿಕೆ ಒಂದು ತಪ್ಪಾಗುತ್ತೆ ಹೇಳಿಕೆ ಎರಡು ಮತ್ತು ಮೂರು ಸರಿ ಮುಂದಿನ ಪ್ರಶ್ನೆ ಲಾರ್ಡ್ ಬುದ್ಧಾಸ್ ಇಮೇಜ್ ಈಸ್ ಸಮ್ಟೈಮ್ಸ್ ಶೋನ್ ವಿತ್ ದ ಹ್ಯಾಂಡ್ ಗೆಸ್ಚರ್ ಕಾರ್ಡ್ ಭೂಮಿ ಸ್ಪರ್ಶ ಮುದ್ರಾ ಇಟ್ಸ್ ಸಿಂಬಲೈಜಸ್ Option A Buddha's calling of the earth to watch over Mara and to prevent Mara from disturbing his meditation. Option B Buddha's calling of earth to witness his purity and chastity despite the temptation of Mara. Option C Buddha's reminder to his followers that they all arise from earth and finally dissolve into the earth. ಅಂಡ್ ದಸ್ ದಿಸ್ ಲೈಫ್ ಈಸ್ ಟ್ರಾನ್ಸಿಟರಿ ಆಪ್ಷನ್ ಡಿ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಇನ್ ದಿಸ್ ಕಾಂಟೆಕ್ಸ್ಟ್ ಕನ್ನಡ ವರ್ಷನ್ ನೋಡೋಣ ಭಗವಾನ್ ಬುದ್ಧನ ಚಿತ್ರವನ್ನು ಕೆಲವೊಮ್ಮೆ ಭೂಮಿ ಸ್ಪರ್ಶ ಮುದ್ರಾ ಎಂಬ ಕೈ ಸಣ್ಣೆಯೊಂದಿಗೆ ತೋರಿಸಲಾಗುತ್ತದೆ ಇದು ಸಂಕೇತಿಸುವುದು ಎ ಪ್ರೇತನನ್ನು ನೋಡಿಕೊಳ್ಳಲು ಮತ್ತು ಪ್ರೇತನನು ತನ್ನ ಧ್ಯಾನಕ್ಕೆ ತೊಂದರೆಯಾಗದಂತೆ ತಡೆಯಲು ಬುದ್ಧನು ಭೂಮಿಯನ್ನು ಕರೆಯುವುದು ಆಪ್ಷನ್ ಡಿ ಪ್ರೇತನ ಪ್ರಲೋಭನೆಗಳ ಹೊರತಾಗಿಯೂ ಬುದ್ಧನು ತನ್ನ ಪರಿಶುದ್ಧತೆಗೆ ಸಾಕ್ಷಿಯಾಗುವಂತೆ ಭೂಮಿಯನ್ನು ಕರೆಯುವುದು ಆಪ್ಷನ್ ಸಿ ಬುದ್ಧನು ತನ್ನ ಅನುಯಾಯಿಗಳಿಗೆ ಜ್ಞಾಪನೆ ನೀಡಿದ್ದು ಅವರೆಲ್ಲರೂ ಭೂಮಿಯಿಂದ ಉದ್ಭವಿಸಿ ಅಂತಿಮವಾಗಿ ಭೂಮಿಯಲ್ಲಿ ಕರಗುತ್ತಾರೆ ಮತ್ತು ಈ ಜೀವನವು ಕ್ಷಣಿಕವಾಗಿದೆ ಆಪ್ಷನ್ ಡಿ ಈ ಸಂದರ್ಭದಲ್ಲಿ ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿದೆ ಆನ್ಸರ್ ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಾಸ್ ಕಾಲಿಂಗ್ ಆಫ್ ಅರ್ತ್ ಟು ವಿಟ್ನೆಸ್ ಈಸ್ ಪ್ಯೂರಿಟಿ ಅಂಡ್ ಚಾಸ್ಟಿಟಿ ಡಿಸ್ಪೈಟ್ ದಿ ಟೆಂಪ್ಟೇಷನ್ ಆಫ್ ಮರ ಪ್ರೇತನ ಪ್ರಲೋಭನೆಗಳ ಹೊರತಾಗಿಯೂ ಬುದ್ಧನು ತನ್ನ ಪರಿಶುದ್ಧತೆಗೆ ಸಾಕ್ಷಿಯಾಗುವಂತೆ ಭೂಮಿಯನ್ನು ಕರೆಯುವುದು ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಅಪ್ಲಿಕೇಬಲ್ ಟು ಜೈನ್ ಡಾಕ್ಟ್ರಿ ಸ್ಟೇಟ್ಮೆಂಟ್ ಒನ್ ದ ಶೂರೆಸ್ಟ್ ವೇ ಆಫ್ ಅನ್ಹಿಲೇಟಿಂಗ್ ಕರ್ಮ ಇಸ್ ಟು ಪ್ರಾಕ್ಟೀಸ್ ಫೆನಾನ್ಸ್ ಸ್ಟೇಟ್ಮೆಂಟ್ ಟು ಎವ್ರಿ ಆಬ್ಜೆಕ್ಟ್ ಈ ಒನ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಸ್ ಎ ಸೋಲ್ ಸ್ಟೇಟ್ಮೆಂಟ್ ತ್ರೀ ಕರ್ಮ ಇಸ್ ಅ ಬೇನ್ ಆಫ್ ಸೋಲ್ ಅಂಡ್ ಮಸ್ಟ್ ಬಿ ಎಂಡೆಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋರ್ಸ್ ಗಿವೆನ್ ಬಿಲೋ ಕನ್ನಡದಲ್ಲಿ ನೋಡೋಣ ಈ ಕೆಳಗಿನ ಯಾವ ಹೇಳಿಕೆಗಳು ಜೈನ ಸಿದ್ಧಾಂತಕ್ಕೆ ಅನ್ವಯವಾಗುತ್ತವೆ ಅಥವಾ ಅನ್ವಯಿಸುತ್ತವೆ ಹೇಳಿಕೆ ಒಂದು ತಪಸ್ಸು ಅಭ್ಯಾಸ ಮಾಡುವುದು ಕರ್ಮವನ್ನು ನಾಶ ಮಾಡುವ ಖಚಿತವಾದ ಮಾರ್ಗವಾಗಿದೆ ಹೇಳಿಕೆ ಎರಡು ಪ್ರತಿಯೊಂದು ವಸ್ತು ಸಣ್ಣ ಕಣಕ್ಕೂ ಆತ್ಮವಿದೆ ಪ್ರತಿಯೊಂದು ವಸ್ತುವಿನ ಸಣ್ಣ ಕಣಕ್ಕೂ ಆತ್ಮವಿದೆ ಹೇಳಿಕೆ ಮೂರು ಕರ್ಮವು ಆತ್ಮದ ಬೇನೆಯಾಗಿದೆ ಅದನ್ನು ಕೊನೆಗೊಳಿಸಬೇಕು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ ಸೊ ಆನ್ಸರನ್ನು ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಮೂರು ಹೇಳಿಕೆ ಸರಿ ತಪಸ್ಸು ಮಾಡೋದ್ರಿಂದ ತಮ್ಮ ಕರ್ಮವನ್ನು ನಾಶ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದೇ ರೀತಿ ಪ್ರತಿಯೊಂದು ಸಣ್ಣ ಕಣವು ಜೀವವನ್ನು ಹೊಂದಿದೆ ಅಥವಾ ಅದಕ್ಕೆ ಆತ್ಮ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಕರ್ಮವು ಆತ್ಮವ ಬೇನೆ ಆಗಿದೆ ಅದನ್ನು ನಾವು ಕೊನೆಗಳಿಸಬೇಕು ಇದರಿಂದ ಮುಕ್ತಿ ಹೊಂದಬೇಕು ಅನ್ನೋದು ಜೈನ ಧರ್ಮದ ತತ್ವ ಮುಂದಿನ ಪ್ರಶ್ನೆ ಸಮ್ ಬುದ್ಧಿಸ್ಟ್ ಅಟ್ ಕೇವ್ಸ್ ಆರ್ ಕಾಲ್ಡ್ ವೈಲ್ ದ ಹದರ್ಸ್ ಆರ್ ಕಾಲ್ಡ್ ವಿಹಾರಸ್ ವಾಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಟೂ ಟೂಸಂಡ್ ತರ್ಟೀನ್ ಪ್ರಶ್ನೆ ಎ Vihara is a place of worship while chaitya is dwelling place of monks option b chaitya is a place of worship while vihara is the dwelling place of monks option c chaitya is the stupa at the far end of the cave while vihara is the hall axial to it option d there is no martial difference between the two there is no material difference between the two ಕನ್ನಡ ಭಾಷೆ ನೋಡೋಣ ಕೆಲವು ಬೌದ್ಧ ಶಿಲಾ ಕತ್ತರಿಸಿದ ಗುಹೆಗಳನ್ನು ಚೈತ್ಯರು ಚೈತ್ಯ ಎಂದು ಕರೆಯಲಾಗುತ್ತದೆ ಉಳಿದವನ್ನು ವಿಹಾರಗಳು ಎಂದು ಕರೆಯಲಾಗುತ್ತದೆ ಇವೆರಡರ ನಡುವಿನ ವ್ಯತ್ಯಾಸವೇನು ಆಪ್ಷನ್ ಎ ವಿಹಾರ ಪೂಜಾ ಸ್ಥಳವಾದರೆ ಚೈತ್ಯ ಸನ್ಯಾಸಿಗಳ ವಾಸಸ್ಥಳವಾಗಿದೆ ಆಪ್ಷನ್ ಬಿ ಚೈತ್ಯ ಪೂಜಾ ಸ್ಥಳವಾದರೆ ವಿಹಾರ ಸನ್ಯಾಸಿಗಳ ವಾಸ ಸ್ಥಳವಾಗಿದೆ ಆಪ್ಷನ್ ಸಿ ಚೈತ್ಯ ಗುಹೆಯ ದೂರದ ತುದಿಯಲ್ಲಿರುವ ಸ್ತೂಪವಾಗಿದ್ದರೆ ವಿಹಾರವು ಅದಕ್ಕೆ ಅಕ್ಷೀಯವಾಗಿದೆ ಆಪ್ಷನ್ ಡಿ ಇವೆರಡರ ನಡುವೆ ಯಾವುದೇ ವಸ್ತು ವ್ಯತ್ಯಾಸವಿಲ್ಲ ಸೊ ಗೆಸ್ಟ್ ಮಾಡಿ ಪಾಸ್ ಮಾಡಿಕೊಂಡು ಈ ಸರಿಯಾದ ಉತ್ತರ ಆಪ್ಷನ್ ಬಿ ಚೈತ್ಯ ಪೂಜಾ ಸ್ಥಳವಾದರೆ ವಿಹಾರ ಸನ್ಯಾಸಿಗಳ ವಾಸಸ್ಥಳ ಚೈತ್ಯ ಇಸ್ ಅ ಪ್ಲೇಸ್ ಆಫ್ ವರ್ಷಿಪ್ ವೈಲ್ ವಿಹಾರ ಇಸ್ ದಿನಿಂಗ್ ಪ್ಲೇಸ್ ಆಫ್ ಮಾಂಗ್ ಸೊ ಚೈತ್ಯ ಅಂತ ಹೇಳಿದ್ರೆ ಪೂಜೆ ಮಾಡುವಂತಹ ಸ್ಥಳ ವಿಹಾರ ಅಂತ ಹೇಳಿದ್ರೆ ಸನ್ಯಾಸಿಗಳು

ಬೌದ್ಧ ಧರ್ಮದಲ್ಲಿ ನಿರ್ವಾಣದ ಪರಿಕಲ್ಪನೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ಎ ಬಯಕೆಯ ಜ್ವಾಲೆಯ ಹಳಿವು ಆಪ್ಷನ್ ಬಿ ಅಹಂ ಸಂಪೂರ್ಣ ನಾಶ ಅಥವಾ ಅಹಂನ ಸಂಪೂರ್ಣ ನಾಶ ಆಪ್ಷನ್ ಸಿ ಆನಂದ ಮತ್ತು ಉಳಿದ ಸ್ಥಿತಿ ಆಪ್ಷನ್ ಡಿ ಎಲ್ಲ ಗ್ರಹಿಗಳನ್ನು ಮೀರಿದ ಮಾನಸಿಕ ಹಂತ ಸೊ ಫಾಜ್ ಮಾಡಿಕೊಂಡು ಆನ್ಸರನ್ನು ಗಿಸ್ ಮಾಡಿ ಸೊ ಸರಿಯಾದ ಉತ್ತರ ನೋಡೋಣ ಎ ಸ್ಟೇಟ್ ಆಫ್ ಬ್ಲಿಸ್ ಆ್ಯಂಡ್ ರೆಸ್ಟ್ ಆನಂದ ಮತ್ತು ಉಳಿದ ಸ್ಥಿತಿ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಕಿಂಗ್ಡಮ್ಸ್ ವೇರ್ ಅಸೋಸಿಯೇಟೆಡ್ ವಿತ್ ದ ಲೈಫ್ ಆಫ್ ಬುದ್ಧ ಟು ಥೌಸಂಡ್ ಫೋರ್ಟಿಂಗ್ ಕ್ವಶನ್ ಅವಂತಿ ಗಾಂಧಾರ ಕೋಸಲ ಮಗದ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋರ್ಟ್ಸ್ ಗಿವೆನ್ ಬಿಲೋ ಕನ್ನಡ ಈ ಕೆಳಗಿನ ಯಾವ ರಾಜ್ಯಗಳು ಬುದ್ಧನ ಜೀವನದೊಂದಿಗೆ ಸಂಬಂಧ ಹೊಂದಿವೆ ಅವಂತಿ ಗಾಂಧಾರ ಕೋಸಲ ಮಗದ ಕೆಳಗೆ ಕೊಟ್ಟಿರುವ ಕೋಡ್ ಬೆಳೆಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಯಾವ ಒಂದು ರಾಜ್ಯಗಳು ಬುದ್ಧನ ಜೀವನದೊಂದಿಗೆ ಅಥವಾ ಮಹಾಜನಪದಗಳು ಬುದ್ಧನ ಜೀವನದೊಂದಿಗೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಇದೆ ಸೊ ಆನ್ಸರ್ ಅನ್ನ ಮಾಡಿ ಪಾಸ್ ಮಾಡಿಕೊಂಡು ಸೊ ಅದಕ್ಕೆ ಸರಿಯಾದ ಉತ್ತರ ಆವಂತಿ ಕೋಸಲ ಮತ್ತು ಮಗದ ಸೊ ಇಲ್ಲಿ ಗಾಂಧಾರ ಬರೋದಿಲ್ಲ ಅದ್ರ ಬದಲಾಗಿ ಆವಂತಿ ಕೋಸಲ ಮಗದ ಸೊ ಈ ರಾಜ್ಯಗಳು ಬುದ್ಧ ಇದ್ದಂತಹ ಸಮಯದಲ್ಲಿ ಬುದ್ಧನ ಜೀವನದೊಂದಿಗೆ ಸಂಬಂಧಪಟ್ಟಿರುವಂಥದ್ದು ಮುಂದಿನ ಪ್ರಶ್ನೆ ವಿತ್ ರೆಫರೆನ್ಸ್ ಟು ಗಿಲ್ಡ್ಸ್ ಶ್ರೇಣಿ ಆರ್ ಶ್ರೇಣಿ ಆಫ್ ಏನ್ಶಿಯಂಟ್ ಇಂಡಿಯಾ ದಟ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕಂಟ್ರೀಸ್ ಎಕಾನಮಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಈಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಒನ್ ಎವ್ರಿ ಗಿಲ್ಡ್ ವಾಸ್ ರಿಜಿಸ್ಟರ್ಡ್ ವಿತ್ ದ ಸೆಂಟ್ರಲ್ ಅಥಾರಿಟಿ ಆಫ್ ದಿ ಸ್ಟೇಟ್

ಮುಖ್ಯವಾದ ಪಾತ್ರವನ್ನು ವಹಿಸಿದ ಪ್ರಾಚೀನ ಭಾರತದ ಗಿಲ್ಡ್ಗಳು ಅಥವಾ ಶ್ರೇಣಿಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಹೇಳಿಕೆ ಒಂದು ಪ್ರತಿ ಗಿಲ್ಡ್ ಅನ್ನು ರಾಜ್ಯದ ಕೇಂದ್ರ ಪ್ರಾಧಿಕಾರದಲ್ಲಿ ನೋಂದಾಯಿಸಲಾಗಿತ್ತು ಮತ್ತು ರಾಜನು ಅದರ ಮೇಲೆ ಮುಖ್ಯ ಆಡಳಿತ ಪ್ರಾಧಿಕಾರಿಯಾಗಿದ್ದನು ಹೇಳಿಕೆ ಎರಡು ವೇತನ ಕೆಲಸದ ನಿಯಮಗಳು ಮಾನದಂಡಗಳು ಮತ್ತು ಬೆಲೆಗಳನ್ನು ಗಿಲ್ಡ್ ನಿಗದಿಪಡಿಸಿದೆ ಮೂರು ಗಿಲ್ಡ್ ಅಥವಾ ಶ್ರೇಣಿ ತನ್ನದೇ ಸದಸ್ಯರ ಮೇಲೆ ನ್ಯಾಯಾಂಗ ಅಧಿಕಾರವನ್ನು ಹೊಂದಿತ್ತು ಕೆಳಗಿನ ಕೋಡ್ಗಳನ್ನು ಬ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೋಡಿ ಫಾಸ್ ಮಾಡ್ಕೊಂಡು ಆನ್ಸರನ್ನು ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಮೂರು ಸಹ ಮೂರು ಹೇಳಿಕೆಯನ್ನು ಸಹ ಸರಿ ಸೊ ಹಾಲ್ದಿ ಅಲ್ದಿ ಅಂತ ಹೇಳು ಇಲ್ಲಿ ನಾವು ಗಿಲ್ಸ್ ನೋಡೋದಾದರೆ ವಾಟ್ ಈಸ್ ಗಿಲ್ಡ್ಸ್ ಆರ್ ಶ್ರೇಣೀಸ್ ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ಆರ್ಟಿಸನ್ಸ್ ಆರ್ ಮರ್ಚೆಂಟ್ಸ್ ಅಂತ ಹೇಳ್ಬೋದು ವ್ಯಾಪಾರಿಗಳ ಸಂಘ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ವಿತ್ ರೆಫರೆನ್ಸ್ ಟು ದಿ ಸೈಂಟಿಫಿಕ್ ಪ್ರೋಗ್ರೆಸ್ ಆಫ್ ಏನ್ಷಂಟ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಒನ್ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಪೆಷಲೈಸ್ಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ವೇರ್ ಇನ್ ಕಾಮನ್ ಯೂಸ್ಡ್ ಬೈ ಫಸ್ಟ್ ಸೆಂಚುರಿ ಎಡಿ ಸ್ಟೇಟ್ಮೆಂಟ್ ಟು ಟ್ರಾನ್ಸ್ಪ್ಲಾಂಟ್ ಆಫ್ ಇಂಟರ್ನಲ್ ಆರ್ಗನ್ಸ್ ಇನ್ ದ ಹ್ಯೂಮನ್ ಬಾಡಿ ಹ್ಯಾಡ್

ಕ್ರಿಸ್ತಶಕ ಒಂದನೇ ಶತಮಾನದ ವೇಳೆಗೆ ವಿವಿಧ ರೀತಿಯ ವಿಶೇಷ ಶಸ್ತ್ರಚಿಕಿತ್ಸಾ ಉಪಕರಣಗಳು ಸಾಮಾನ್ಯ ಬಳಕೆಯಲ್ಲಿದ್ದವು ಹೇಳಿಕೆ ಎರಡು ಕ್ರಿಸ್ತಶಕ ಮೂರನೇ ಶತಮಾನದ ಆರಂಭದ ವೇಳೆಗೆ ಮಾನವ ದೇಹದಲ್ಲಿ ಆಂತರಿಕ ಅಂಗಗಳ ಕೃಷಿ ಪ್ರಾರಂಭಿಸಲಾಗಿತ್ತು ಹೇಳಿಕೆ ಮೂರು ಐದನೇ ಶತಮಾನದಲ್ಲಿ ಒಂದು ಕೋನದ ಸೈನ್ ಎಂಬ ಪರಿಕಲ್ಪನೆ ತಿಳಿದಿತ್ತು ನಾಲ್ಕು ಹೇಳಿಕೆ ನಾಲ್ಕು ಸೈಕ್ಲಿಕ್ ಚತುರ್ಭುಜಗಳ ಪರಿಕಲ್ಪನೆಯು ಕ್ರಿಸ್ತ ಕ್ರಿಸ್ತಶಕ ಏಳನೇ ಶತಮಾನದಲ್ಲೇ ತಿಳಿದಿತ್ತು ಕೆಳಗೆ ನೀಡಲಾದ ಕೋಳುಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಗೆಸ್ ಮಾಡಿ ಆನ್ಸರನ್ನು ಇದಕ್ಕೆ ಸರಿಯಾದ ಉತ್ತರ ಒಂದು ಮೂರು ಮತ್ತು ನಾಲ್ಕು ಮಾತ್ರ ಅಂದರೆ ಎರಡನೇ ಆಪ್ಷನ್ ತಪ್ಪು ಅಂತ ಹೇಳ್ಬೋದು ಕ್ರಿಸ್ತಶಕ ಒಂದನೇ ಶತಮಾನದೊಳಗೆ ವಿವಿಧ ರೀತಿಯ ವಿಶೇಷ ಶಸ್ತ್ರಚಿಕಿತ್ಸಾ ಉಪಕರಣಗಳ ಸಾಮಾನ್ಯ ಬಳಕೆಯಲ್ಲಿದ್ದವು ಸರಿ ಹೇಳಿಕೆ ಎರಡು ತಪ್ಪು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ನಾವು ಕ್ರಿಸ್ತಪೂರ್ವದಲ್ಲಿ ಕೆಲವೊಂದು ಉಲ್ಲೇಖಗಳಿದ್ದಾವೆ ಸೊ ಅಲ್ಲಿ ಚರ್ಮವನ್ನು ಅಥವಾ ಮಾನವ ದೇಹದ ಅಂಗವಾದ ನಂತರ ಚರ್ಮವನ್ನು ಕಸಿ ಮಾಡುವಂತಹ ಅಭ್ಯಾಸ ಇತ್ತು ಆದ ಕಾರಣ ಹೇಳಿಕೆ ಎರಡು ತಪ್ಪು ಮೂರು ಮತ್ತು ನಾಲ್ಕು ಸರಿಯಾಗಿರುವಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ದ ಚೈನೀಸ್ ಟ್ರಾವೆಲರ್ ಯುವಾನ್ ಜುವಾಂಗ್ ಆರ್ ವುಯೆನ್ಸ್ತಾಂಗ್ ಉ ವಿಸಿಟೆಡ್ ಇಂಡಿಯಾ ರೆಕಾರ್ಡೆಡ್ ದ ಜನರಲ್ ಕಂಡೀಷನ್ಸ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ ಅಟ್ ದಟ್ ಟೈಮ್ ಇನ್ ದಿಸ್ ಕಾಂಟೆಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ Statement 1, the roads and rivers routes were completely immune from robbery. Statement 2, as regards punishment for offences ordeal by fire, water, and poison were instruments for determining the innocence or guilt of a person. Statement 3, the tradesmen had to pay duties at ferries and barrier stations. Select the correct answer. ಯೂಸಿಂಗ್ ಕೋರ್ಸ್ ಗಿವೆನ್ ಬಿಲೋ ಕನ್ನಡ ಕ್ವಶನ್ ನೋಡೋಣ ಭಾರತಕ್ಕೆ ಭೇಟಿ ನೀಡಿದ ಚೀನಾದ ಪ್ರವಾಸಿ ಯುವಾನ್ ಚ್ವಾಂಗ್ ಆರ್ ಉಯೆನ್ಸ್ತಾಂಗ್ ಆ ಸಮಯದಲ್ಲಿ ಭಾರತದ ಸಾಮಾನ್ಯ ಪರಿಸ್ಥಿತಿಗಳು ಮತ್ತು ಸಂಸ್ಕೃತಿಯನ್ನು ದಾಖಲಿಸಿದ್ದಾರೆ ಈ ಸನ್ನಿವೇಶದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿ ಹೇಳಿಕೆ ಒಂದು ರಸ್ತೆಗಳು ಮತ್ತು ನದಿ ಮಾರ್ಗಗಳು ದರೋಡೆಯಿಂದ ಸಂಪೂರ್ಣವಾಗಿ ಮುಕ್ತವಾಗಿತ್ತು ಹೇಳಿಕೆ ಎರಡು ಅಪರಾಧಗಳಿಗೆ ಶಿಕ್ಷೆ ಶಿಕ್ಷೆಗೆ ಸಂಬಂಧಿಸಿದಂತೆ ಬೆಂಕಿಯ ಅಗ್ನಿ ಪರೀಕ್ಷೆಗಳು ನೀರು ಮತ್ತು ವಿಷವು ವ್ಯಕ್ತಿಯ ಮುಗ್ಧತೆ ಮತ್ತು ಅಥವಾ ತಪ್ಪನ್ನು ನಿರ್ಧರಿಸುವ ಸಾಧನಗಳಾಗಿತ್ತು ಅಥವಾ ಸಾಧನಗಳಾಗಿವೆ ಹೇಳಿಕೆ ಮೂರು ವ್ಯಾಪಾರಿಗಳು ದೋಣಿ ಮತ್ತು ತಡೆ ಕೇಂದ್ರಗಳಲ್ಲಿ ಕರ್ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಕರ್ತವ್ಯ ಅಂತ ಇದೆ ಸೊ ತೆರಿಗೆ ಅಂತ ಇದೆ ಈ ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸ್ಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಆನ್ಸರ್ ಅನ್ನಾಗಿ ಮಾಡಿ ನಾವು ಏನಿಸ್ತಂಗೆ ನೋಡೋದಾದರೆ ಇವರು ಆರುನೂರುನೂರರಿಂದ ಆರುನೂರ ಅರವತ್ನಾಲ್ಕರ ಸಮಯದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡುವಂಥದ್ದು ಸೊ ಈ ಸಮಯದಲ್ಲಿ ಇವರು ಭಾರತದಲ್ಲಿ ಉಗಮವಾದಂತಹ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳಲು ಬರ್ತಾರೆ ಸೊ ಅದಾದ ನಂತರ ಇಲ್ಲಿಂದ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಇದ್ದಂತಹ ಪರಿಸ್ಥಿತಿಗಳನ್ನು ತನ್ನ ಪುಸ್ತಕದಲ್ಲಿ ನಮೂದು ಮಾಡ್ತಾರೆ ಅಂತ ಹೇಳ್ಬೋದು ಸೊ ಅದರ ಪ್ರಕಾರ ಇವರು ರಸ್ತೆ ಮತ್ತು ನದಿ ಮಾರ್ಗಗಳ ಮುಖಾಂತರ ತನ್ನ ದೇಶಕ್ಕೆ ಹಾದು ಹೋಗಬೇಕಾದ್ರೆ ಸೊ ಅವರು ಕಳ್ಳರಿಂದ ಅಥವಾ ದರೋಡೆಕೋರರಿಂದ ಅಟ್ಯಾಕ್ ಆಗುತ್ತೆ ಅಥವಾ ಆಕ್ರಮಣಕ್ಕೆ ಒಳಗಾಗ್ತಾನಂತ ಹೇಳ್ಬೋದು ಆದ ಕಾರಣ ಸೊ ಹೇಳಿಕೆ ಒಂದು ತಪ್ಪಾಗುತ್ತೆ ಸೊ ನಂತರ ಹೇಳಿಕೆ ಎರಡು ನೋಡೋಣ ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಬೆಂಕಿಯ ಅಗ್ನಿ ಪರೀಕ್ಷೆಗಳು ನೀರು ವಿಷ ಇತ್ಯಾದಿಗಳನ್ನು ಸಾಧನ ಆಗಿತ್ತು ಅಂತ ಹೇಳ್ತಾರೆ ಸೊ ಇದನ್ನ ದಿವ್ಯ ಸಿಸ್ಟಮ್ ಅಂತ ಕರೀತಾರೆ ದಿವ್ಯ ಪರೀಕ್ಷೆ ಅಂತಾರೆ ಯಾರಾದರೂ ಕಳ್ಳತನ ಅಥವಾ ತಪ್ಪನ್ನು ಮಾಡಿದರೆ ಅವನು ಮುಗ್ಧತೆಯನ್ನು ತಿಳ್ಕೊಳ್ಳೋದಕ್ಕೆ ಹಾವಿನಿಂದ ಕಡಿ ಕಚ್ಚಿಸ್ತಾ ಇದ್ರು ಅಥವಾ ಎಣ್ಣೆಯಲ್ಲಿ ಕೈ ಇಡ್ತಾ ಇದ್ರು ಅಥವಾ ನೀರಿನಲ್ಲಿ ಮುಣಗಿಸಿ ಚೆಕ್ ಮಾಡ್ತಾ ಇದ್ರು ಅವನು ಬದುಕಿದ್ರೆ ನಿರಪರಾಧಿ ಬದುಕದೇ ಇಲ್ಲ ಅಂದ್ರೆ ಅಪರಾಧಿ ಅಂತ ಡಿಸೈಡ್ ಮಾಡ್ತಾ ಇದ್ರು ವ್ಯಾಪಾರಿಗಳು ವ್ಯಾಪಾರಿಗಳು ದೋಣಿ ಮತ್ತು ತಡೆ ಕೇಂದ್ರಗಳಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಸೊ ಆದ ಕಾರಣ ಇಲ್ಲಿ ಹೇಳಿಕೆ ಎರಡು ಮತ್ತು ಮೂರು ಮಾತ್ರ ಸರಿ ಹೇಳಿಕೆ ಒಂದು ತಪ್ಪು ಅಂತ ಹೇಳಿ ಸೊ ಇದಿಷ್ಟು ಈ ಒಂದು